ಸರಿ, ನನ್ನ ನೋಡಿದ್ರೆ ಸಾಕು ಹುಡ್ಕೊಳ್ತಾ ಇದ್ದೆ. ನೀನು ನನಗೆ ನಮಸ್ಕಾರ ಮಾಡಕ್ ಬಂದಿದ್ಯಾ? ತಾಳಿ ಕಟ್ಟಿದ್ದೀರಲ್ಲ. ಓಹೋ, ವಾಟ್ ಎ ಮೇರಿ ಬಟರ್ಫ್ಲೈ. ಅಯ್ಯಬ್ಬ, ಒಂಚೆ ಹುಷಾರಾಗಿ ಹಾಕಬೇಕು, ಮಾನ ಮರ್ಯಾದೆ ಪ್ರಶ್ನೆ. ನೋಡಿದ್ಯಾ, ಇದ್ದೆ ಇದ್ದೆ ಟೈಮ್ ಅಂದ್ರೆ ಕಾಲ ಅನ್ನೋದು ನಿನ್ನ ನನ್ನ ಕಾಲು ತುದಿ ಹತ್ರ ಬಂದು ನಿಲ್ಸಿದೆ. ಆಗ್ಬೇಕು ಇರ್ಲಿ, ಇನ್ನೇ ಕ್ಷಮಿಸಿದ್ದೀನಿ, ಹೋಗು. ನಿಮ್ಗೊಂದು ವಿಷಯ ಗೊತ್ತಾ, ಹೆಣ್ಣು ಅನ್ನೋದು ಈ ಸಾಲ್ಟ್ ಇದ್ದಂಗೆ. ಅಯ್ಯೋ, ನಿಮ್ ಕನ್ನಡದಲ್ಲಿ ಹೇಳ್ಬೇಕು, ಇಂಗ್ಲೀಷ್ ಅರ್ಥ ಆಗಲ್ಲ. ಹೆಣ್ಣು ಅನ್ನೋದು ಉಪ್ಪಿದ್ದಂಗೆ, ಲಾಲಿ ತಪ್ಪಿದ್ದಂಗೆ. ಗಂಡು ನನ್ನ ನಾಲಿಗೆ ಮೇಲೆ ಬಿದ್ದ ತಕ್ಷಣ ಕರಗಿ ನೀರಾಗೆ ಹೋಗ್ಬಿಡ್ತಾರೆ. ಆದ್ರೆ ಗಂಡ ಹಂಗಲ್ಲ, ಗುಂಡಿದ್ದಂಗೆ. ಬಾಯಿ ಒಳಗೆ ಬಿದ್ದ ಮೇಲೆ ಅವನ ಆಗ್ತಾ ಇದೇನು ಅಂತ ಗೊತ್ತಾಗೋದು. ಹಲೋ, ಫೋನೆ ಚೇಂಜ್ ಆಗೋಯ್ತು. ಏನು ನಿಮ್ ಕಾಲ್ ಬೀಳ್ಬೇಕಂತ ನನ್ಗೇನು ಆಸೆ ಇರ್ಲಿಲ್ಲ. ಮಾವ ಬಲವಂತ ಮಾಡಿದ್ರು ಅಂತ ನಮಸ್ಕಾರ ಮಾಡಿದ್ದು. ಹೆಂಡತಿ ಕಾಲಿಗೆ ಬೀಳ್ಬೇಕು ಅಂತ ನಮಗೇನು ಯಾರು ಹೇಳಿಲ್ವೇ? ನಿಮ್ಗೆ ಅದೃಷ್ಟ ಇರಬೇಕು, ಹೋಗ್ಲಿ ಬಿಡಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳು? ಅದು ಅದು ನಾನು ಹೂ ಕಟ್ಬೇಕಂತ ಅನ್ಕೊಂಡಿದ್ದೀನಿ. ಕಟ್ಟಿ. ನನ್ನ ತಮ್ಮ ತಂಗಿ ಓದ್ತಿದ್ದಾರೆ, ಅಮ್ಮಂಗೊಬ್ರಿಗೆ ಕೆಲಸ ಮಾಡಿ ಸಹಾಯ ಮಾಡೋಕ್ಕಾಗಲ್ಲ. ಅದಕ್ಕೆ ಅದಕ್ಕೆ ನಾನು ಹೂ ಕಟ್ಟಿ ಕೊಟ್ಟಿ. ನಿಮ್ಮ ಫ್ಯಾಮಿಲಿಗೆ ನೀವೇ ಜವಾಬ್ದಾರರು. ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕಿತ್ತು. ಅದಕ್ಕೆ ಪರ್ಮಿಷನ್ ಗಿರ್ಮಿಷನ್ ಏನು ಬೇಡ. ನಿಮಗೆ ಏನು ಇಷ್ಟನೋ ಅದು ನೀವು ಮಾಡ್ಕೊಳ್ಳಿ, ನನ್ನ ತಂಟೆಗೆ ಬರದೆ ಆದರೆ ಅಷ್ಟೇ ಸಾಕು ನನಗೆ. ಏನಿದಲ್ಲ, ಓ ಇದ ಇದು ಹಳೆಯ ಸನ್ಯಾಸಿ, ತುಂಬಾ ಶ್ರೇಷ್ಠವಾದ ಸನ್ಯಾಸಿ. ಇವಾಗ ನೋಡು ಎಷ್ಟು ಸೈಲೆಂಟ್ ಆಗಿದ್ದಾರೆ. ಹಿಂಗ್ಯಾವ ಕೇಳಕ್ಬಿಟ್ರೆ ಇದನ್ನ ರೆಬಲ್ ಸ್ಟಾರ್ ಹೋಗ್ಬಿಡ್ತಾರೆ. ಶ್ರೀ, ಮನೇನ ಬಾರ್ ಮಾಡ್ಕೊಂತಿದ್ದೀರ ನೀವು, ನನ್ನ ಮಾವಂಗೆ ಹೇಳ್ತೀನಿ. ಅವ್ರು ಬಂದು ಏನ್ ಮಾಡ್ತಾರೆ, ಪಾಪ ಕಂದ ಇವತ್ತೊಂದ್ ದಿನ ಕುಡ್ಕೋ, ನಾಳೆಯಿಂದ ತಿದ್ದುಕೋ ಅಂತ ಹೇಳ್ಬಿಟ್ಟು ಓಡೋಗ್ಬಿಡ್ತಾರೆ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ನಮ್ಮ ಮದುವೆ ಮಾಡ್ಕೊಂಡಿದ್ದು ನನ್ನ ಜೀವನದಲ್ಲೇ ಮಾಡಿ ಕೂದಲೇ ತಪ್ಪು. ನಂದು ಅದೇ ತಪ್ಪು, ಬಟ್ ಕೊನೆಯದು ಅಷ್ಟೇ. ಇನ್ನೊಂದ್ಸರಿ ಅಂತ ದೊಡ್ಡ ಮಿಸ್ಟೇಕ್ ನನ್ನ ಲೈಫಲ್ಲಿ ಮಾಡಕ್ಕೂ ಅಲ್ಲ ಬಿಡಿ. ನೋಡಿ ಇಲ್ಲಿ ಹಾಲಿದೆ, ಹಣ್ಣಿದೆ, ಆರಾಮಾಗಿ ತಿನ್ನು. ಆರಾಮಾಗಿ ಆಕಳಿಸ್ಕೊಂಡು ಹಾಸ್ಕೊಂಡು ಗೊಬ್ಬರ ಹಾಕೊಂಡು ಗೊರಕೆ ಹೊಡ್ಕೊಂಡು ನಾಳೆ ಮಧ್ಯಾಹ್ನ ಸೂರ್ಯನ ಎತ್ತಿ ಮೇಲೆ ಬಂದರು ಬೆಲ್ಲಿ ಡ್ಯಾನ್ಸ್ ಮಾಡೋ ತನಕ ಆರಾಮಾಗಿ ನಿದ್ದೆ ಮಾಡು. ನನ್ನ ಮಾತ್ರ ಎಬ್ಬಿಸ್ಬೇಡ. ಎರಡು ದಿನ ಘಾಟ್ ಸೆಕ್ಷನಲ್ಲಿ ಮೈಕೆಲ್ಲ ಬಗ್ಸಿ ದುಡ್ದಿದ್ದೀನಿ, ತುಂಬ ಸುಸ್ತಾಗ್ತದೆ. ನಾನು ಘಾಟ್ ಇರೋದೇನಾದರೂ ತಗೋಬೇಕು. ಯೋ ದೇವ್ರೆ, ಟಿವಿನಲ್ಲೇ ಯಾರಾದರೂ ಕುಡಿಯೋದನ್ನ ನಮ್ಮ ಅಪ್ಪ ನೋಡಿದ್ರೆ ಅಯ್ಯ ಅಂತ ಸ್ನಾನ ಮಾಡ್ಕೊಂಡು ಮನೆ ಒಳಗಡೆ ಬರ್ತಿದ್ರು. ಅದ್ರಿಂದ ನಾನಿವತ್ತು ಒಳಗಡೆ ಇದೆಲ್ಲ ನೋಡೋ ತರ ಆಗ್ತಿದೆ. ಕೇಳ್ಕೊಂಡ್ರ ಬಿಡಿ ಅದೃಷ್ಟ. ನೋಡಿ ನಾನು ನಮ್ಮಣ್ಣ ಮನೋಜ್ ಅಂತರ ಸುಳ್ಳು ಮೋಸ ವಂಚನೆ ಇದ್ಯಾವುದು ಮಾಡದೇ ಇರೋನು. ನಮ್ಮ ಹತ್ರ ಎಲ್ಲ ಖುಲ್ಲೇನ್ ಖುಲ್ಲ. ಇದು ಉಪೇಂದ್ರ ನೆಕ್ಸ್ಟ್ ಜನರೇಷನ್ ಇದ್ದಂಗೆ. ನಾವು ಇದೆಲ್ಲ ಇಷ್ಟ ಆಗಲ್ಲ. ನನ್ನ ಹತ್ರ ಇರೋದು ಒಂದೇ ಬಾಟ್ಲು, ಇದನ್ನ ಏನಾದ್ರು ನಿನಗೆ ಕೊಡ್ತೀನಿ ಅಂತ ನಾನು ಕುಡಿತೀನಿ ಅಂದೆ. ಅದಕ್ಕೆ ಯಾಕಂದ್ರೆ ನಿನಗೆ ಬೇಜಾರು. ಆಯ್ತು ಬಿಡ್ರಿ, ಲೇಡಿ ಶಾಪ ಕೊಟ್ರೆ ತುಂಬ ಪವರ್ ಜಾಸ್ತಿ ಅಂತೆ. ಶಾಪ ಗೀಪ ಹಾಕ್ಬಿಟ್ಟಿದ ಆಮೇಲೆ ನನ್ನ ಪಾಡಾಗಿನ್ನೇ ಇಲ್ಲಿ ಬೇಡ, ನನ್ನ ಪಾಡಾಗಲ್ಲಿ ನಾನು ಇದನ್ನು ಹಾಕೋತೀನಿ, ನೀವು ಇಲ್ಲಿ ಅದನ್ನು ನೀವು ನೋಡ್ಕೊಳ್ಳಿಪ್ಪ ನೀವು ದಯವಿಟ್ಟು. ಇದು ನಿಮಗೆ ಬೇಡ ಅಲ್ವಾ? ಗಂಗೆ ನಮಗೆ ಅತ್ಯವಶ್ಯಕ, ಇಲ್ಲಾಂತಂದರೆ ಆ ಗೌರಿ ಒಳಗಡೆ ಹೋಗ್ಬಿಟ್ಟು ಎಲ್ಲ ಸುಟ್ಟು ಹಾಕ್ಬಿಡ್ತಾಳೆ. ಥ್ಯಾಂಕ್ ಯು. ಈ ಹಾಲು ಕುಡ್ಕೊಳ್ರಿ ಪ್ಲೀಸ್.
ರಂಬೆಯ ಡಿಸ್ಕೋ ವೀಕ್ಷಿಸಲು ಸೂರ್ಯನು ಚಂದನು ಕುಡಿದಿರಲು. ಚಿಪ್ಸು ಒಳ್ಳೆ ಎಣ್ಣೆ ಕರೆದಿದ್ದಾನೆ. ಇದು ಬಹಳ ತಾಯಿ ಒಂದೂರು ತಲೆಮೆಯಾಗೆ ಒಂದೂರು ಕುಡಿಯಾಗೆ ಬೋಲ್ದಾಯಿ ಮಂಜ. ಪಿಂಗು ನಂಬರ್ 3. ಓಹೋ, ಏನು ಅಳತೆ, ಕಣ್ಣಲ್ಲೇ ನೋಡಿ ಹಂಗೆ ಅಳತೆ. ರುಚಿಗೆ ತಕ್ಕಷ್ಟು ನೀರು, ಪರ್ಫೆಕ್ಟ್. ಎರಡು ಪೆಗ್ಗು ಈಸ್ಟಲ್ಲಿ ಕುಡಿದೆ, ಎರಡು ಪೆಗ್ಗು ನಾರ್ತಲ್ಲಿ ಕುಡಿಯೋಣ. ಓಹೋ, ಹೌದು, ನನ್ನ ವರ್ಷನ ಮಗ, ಲೋಕಪರ್ ನನ್ನ ಮಗ, ಪಾಪಿ ನನ್ನ ಮಗ, ತೊಡ್ಕೊಂಡ್ ನನ್ನ ಮಗ, ಏನು ಇವಾಗ ಎಲ್ರು ಹೇಳ್ಕೊಳ, ನಾನು ಹೇಳ್ಬೋದಿನ ಅಷ್ಟೇ ಡಿಫ್ರೆನ್ಸು. ಹೇಳ್ದೆ, ನಾನು ಅವತ್ತೇ ಹೇಳ್ದೆ ಎಲ್ರಿಗೂ, ಇವ್ರು ನಿನ್ ದೊಡ್ಡ ಕುಡ್ಕ ಸರಿ ಇಲ್ಲ ಅಂತ. ನಿಮ್ಗೆ ಯಾರು ನನ್ನ ಮಾತೇ ಕೇಳಲಿಲ್ಲ, ನಿನ್ ಜೀವನ ಹಾಳಾಗೋಯ್ತು. ಅದರಲ್ಲೂ ಅಜ್ಜಿ ನನ್ನ ಮಗ ತುಂಬ ಒಳ್ಳೆಯವನು, ಚಿಕ್ಕ ವಯಸ್ಸಿಂದ ತುಂಬ ಮುದ್ದು ಮಾಡಿ ಬೆಳೆಸ್ತೆ ಅಂತ ಹೇಳಿದ್ರು. ನಾಗಮ್ಮ ಇಲ್ಲಿಂದರೆ ಬುಸ್ 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 ಅಂತ ಇದೆಯಾ? ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಗಂಡನ, ಎಲ್ಲರ ಮುಂದೆ ಹೇಳ್ತಾರೆ ನೀನು ಕುತ್ತಿಗೆಲ್ಲ ಬೆಂಡ್ ಮಾಡಿದ್ದು. ಈಗ ನನ್ನ ಖಾನ್ದಾನ್ ಖಾನ್ದಾನೇ ಬೈತಾ ಇದೆಯಾ? ಅದ್ರ ನನ್ನ ಒಜ್ಜಲ್ ಬೈತಾ ಇದೆಯಾ? ನಿಮ್ಮ ನಾನು ನಿಮ್ಮ ಮನೆಯವ್ರನ್ನ ನಾನು ಯಾಕ್ರಿ ಬೈಬೇಕು? ನನ್ನ ಹಣೆ ಬರ ಸರಿ ಇಲ್ಲ ಅಷ್ಟೇ. ಏಯ್ ಬಿಡ, ನಾನು ಕುಡ್ಕೊಂಡು ಎಂಟಿನ ರೋಡಲ್ಲಿ ಕರ್ಕೊಂಡು ಹೋಗಿ ಹೊಡೆದು ರೇಷನ್ ದುಡ್ಡಲ್ಲಿ ಅಭ್ಯಾಸ ಮಾಡ್ಕೊಂಡು ಮತ್ತೆ ಕುಡ್ಕೊಂಡು ಬರೋ ಗಂಡ ನಾನು ಅಲ್ಲ. ಬೆಳಿಗ್ಗೆ ಹಾರ್ಡ್ ವರ್ಕು, ರಾತ್ರಿ ಆದರೆ ಸಾಲಿಡ್ ಸರ್ಕ್ ಹಾಕೊಂಡು ಖುಷಿ ಪಡೋನು. ಈಗ ತಾನೇ ಕಿಕ್ಕುತ್ತಿದೆ, ಅದನ್ನ ಏನಾದರೂ ಇಳಿಸೋ ಪ್ರೋಗ್ರಾಮ್ ಇಟ್ಕೊಂಡ್ರೆ ಎದ್ವಾತದ್ವಾ ಬಯಸ್ಕೋತೀಯ ನನ್ನ ಕೈಲಿ. ಬೈರಿ ಬೈರಿ, ಚೆನ್ನಾಗಿ ಬೈರಿ, ಬೇಕಾದ್ರೆ ಒಂದು ಎರಡು ಎಂಟು ಹೊಡೆದು ಬಿಡಿ. ನಿಮ್ಮ ನಮ್ಮ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದು ಒಂದೇ ಒಂದು ತಪ್ಪಿಗೆ ಆಗಬೇಕಾಗಿದೆ, ನನಗೆ ಹೀಗೆಲ್ಲ ಆಗಬೇಕಾಗಿದೆ. ನಗಂದೆ ನಾನು ಲೈಫೇ ಎಕ್ಕೊಟ್ಟು ಹೋಯ್ತು. ಈ ಲೇಡೀಸ್ದು ಕ್ಯಾರೆಕ್ಟ್ರೇ ಹಿಂಗೆ. ಹಾಂ, ಗಂಡಸ್ರು ಪಾಪ ಎಲ್ಲ ಮುಗಿಲಿಲ್ಲ, 5% ಖುಷಿ ಖುಷಿ ಆಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಹೊಟ್ಟೆ ಎಲ್ಲ ಹುಡ್ಕೊಂಡು ಕಿಕ್ ಮಾಕ್ಸಿ ಮಾಡ್ಕೊಳ್ತಾರೆ, ನರಳಾಡ್ಬಿಡ್ತಾರೆ. ಕೇಳಿಸ್ಕೊಂಡೆ ಚಂದ್ರಳ್ಳಿ ಚಲವೆ ಗಿರಿಕನ್ಯೆ ಅಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರನು ರೇಣುಕಾಲ ಮರ ಟಿ ವಿಲಿ ಬರ್ತಾ ಇರುತ್ತೆ. ಇಲ್ಲಿರ ಚಿಪ್ಸ್ ಎಲ್ಲ ತಗೊಂಡೋಗಿ ಚಕಲ್ ಮಾಡ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಟಿ ವಿ ನೋಡು ಹೋಗ. ಅದನ್ನು ಬಿಟ್ಟು ಏನಾದ್ರೆ ನಂತೆಂಟೆಗೆ ಬಂದ್ರೆ ಅವನು ಸರಿಗಿರಲ್ಲ, ಮಂಚನೇ ಆಗಿರಲ್ಲ. ನಾನು ಮಗನ್ ಮುಂಚನೇ ಆಗಿರಲ್ಲ, ನಾನು ಹೇಳ್ಕೊಂಬಿಟ್ಟಿದ್ದೆ. ಈಗ ಊಸಾಕ್ಬಾರ್ದಪ್ಪ, ಮಾನ ಮರ್ಯಾದೆ ನೀನೇ ಕಾಪಾಡ್ತಾ ಇರೋದು. ಓಹಾ, ನಿನಗೆ ಸರಿ ಸಾಟಿ ಇನ್ನೊಂದಿಲ್ಲ, ಹೋಗ ಆ ಕಡೆ. ಉಯಿರೋ ಹೂ ಸರಿ ಇಲ್ಲ. ಹೋಯ್ತು, ನಮ್ಮಪ್ಪ ಇದ್ದಿದ್ರೆ ನನ್ನನ್ನು ರಾಜ್ಕುಮಾರ್ ಈ ಥರ ನೋಡ್ಕೋತಿದ್ರು, ಅವರೊಬ್ರು ಇದ್ದಿದ್ರೆ ನನ್ನ ಜೀವನ ಹೀಗಾಗ್ತಿರ್ಲಿಲ್ಲ. ನನಗೆ ಎಲ್ಲರೂ ಇದ್ದು ನನ್ನ ಲೈಫ್ ಹೇಗೋಯ್ತು. ಅಯ್ಯಯ್ಯೋ, ನನ್ನ ಲೈಫು ಹಾಳಾಗೋಯ್ತು, ನನಗೆ ಹೇಳೋರು ಕೇಳೋರು ಯಾರು ಇಲ್ವೇ. ಅಯ್ಯೋ, ಯಾಕಿಲ್ಲ ಇದಿಲ್ವಾ, ಇದೇ ನನ್ನ ಕೇರ್ ಟೇಕರು, ಶೇರ್ ಟೇಕರು ಎಲ್ಲ. ನೀರು ಹಾಕೋಬಾರ್ದು, ಹಂಗೆ ಒಂದು ಎತ್ತು ಬಿಡೋಣ. ಹಸಿರೆಲ್ಲವೂ ಬಾಡಿ ಮರವೊಣಗಿದೆ.
ಕಸ್ತೂರಿ ಎದ್ದೇನೆ, ಮನೆ ಅಲ್ಲೋಲ ಕಲ್ಲೋಲ ಆಗಿದೆ, ನಿನ್ನೂ ಮಲಗಿದ್ದೇನೆ ಎದ್ದೇನ ಮೇಲೆ. ಏನಾಯ್ತು ಶಾಂತಿ, ಗ್ಯಾಸ್ ಗೀಸ್ ಆನ್ ಮಾಡಿ ಮಲಗ್ಬಿಟ್ನ? ಅಯ್ಯೋ ಅದೆಲ್ಲ ಏನೂ ಇಲ್ಲ ಆ ಕಡೆ. ಮತ್ತೆ ಮೀನಾ ಇದ್ದಾಳಲ್ಲ ಮೀನಾ, ಇಷ್ಟು ದಿನ ಬೆಳಗ್ಗೆ 4 ಗಂಟೆಗೆದ್ದು ಬಾಗ್ಲಿಗೆ ನೀರಾಕಿ, ರಂಗೋಲಿ ಹಾಕಿ, ಪಾತ್ರೆಗೆ ಹಾಲಾಕಿ, ಡಿಕಾಕ್ಷನ್ ಹಾಕಿ, ನನಗೊಂದು ಲೋಟದಲ್ಲಿ ಕಾಫಿ ತಗೊಂಡ್ಬಂದು ನನ್ನ ಮುಂದೆ ಇಡ್ತಿದ್ಲು. ಆದ್ರೆ ಇವತ್ತು 8:00 ಆದ್ರೂ ಕೆಚ್ಚಿದಾತ ಇಲ್ಲ, ಬಳೆ ಸತ್ತ ಇಲ್ಲ, ಏನಾಗಿದೆ ಇವಳಿಗೆ?